ಮೂರ್ತಿ ಅನ್ನೋರು ಒಂದು ಕೇಸ ನಾಡಗೀತೆಯನ್ನ ಈ ಸದ್ಯ ಮೈಸೂರದ ಅನಂತ ಸ್ವಾಮಿಯವರ ದಾಟಿಯೊಳಗೆ ನಾವು ಇವತ್ತು ನಾಡಗೀತೆಯನ್ನು ಆಡ್ತಾ ಇದ್ದೀವಿ. ಅದನ್ನೇ ಬೇಡ ಅಶ್ವತ್ಥ ಸಿ ಅಶ್ವತ್ಥ ಅವರ ದಾಟಿಯೊಳಗೆ ಆಡಿ ಅಂತ ಕೋರ್ಟ್ನೊಳಗೆ ಒಂದು ಕೇಸ್ ಹಾಕಿದ್ರು ಮನೆ ಅಧ್ಯಕ್ಷರೇ. ಆ ಕೋರ್ಟ್ನೊಳಗೆ ಕೇಸ್ ಹಾಕಿದೊತ್ತಿನೊಳಗೆ ಅಲ್ಲಿಯ ವಕೀಲರು ಎಲ್ಲ ಶಾಲೆಗಳು ಅಂದರೆ ಏನು ಅಂತ ಕೇಳಿದರು. ಕೇಳಿದ್ದಕ್ಕೆ ಇವರು ಎಲ್ಲ ಶಾಲೆಗಳು ಅಂತ ಅದನ್ನು ಎಲ್ಲ ಅನುದಾನಿತ ಅನುದಾನ ರಹಿತ ಅಂತ ಎಲ್ಲ ಮಾಡಿದರು, ಆದರೆ ಖಾಸಗಿ ಶಾಲೆ ಅಂತ ಹಾಕಿಲ್ಲ ಅವರ. ಸರ್ ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್ ಸರ್, ಅದನ್ನೇ ಸರ್, ಅದನ್ನ ಅದನ್ನ ಓದ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡ್ತೈತೆ. ನೀವು ಓದಿ ಸರ್, ನೀವು ಓದಿ ಒಂದ್ ಸೆಕೆಂಡ್. ಈಗ ಹಿಂದಿನ ಆದೇಶನೂ ಇದೆ, ಮುಂದಿನ ಆದೇಶನೂ ಇದ್ರೆ ಅದಕ್ಕೆ ನಿಮ್ಗೆ ಕ್ಲಾರಿಫಿಕೇಶನ್ ಮಾಡಿಸಲ್ಲವನ್ನು ಮತ್ತೊಂದನ್ನು ಮಾಡ್ಕೇಸ್ಕೊಟ್ಟಿದ್ದೀನಿ. ಈಗ ಅದನ್ನ ಕಳಿಸಿದ್ದೀನಿ ಅವ್ರ ಹತ್ರ. ಈಗ ಶಾಲೆಯಲ್ಲಿ ಸರ್ಕಾರದೊಳಗ ಕ್ಲಾರಿಫಿಕೇಶನ್, ಶಾಲೆಯಲ್ಲಿ ಏನು ಅಧಿಕೃತ ಲಿಸ್ಟ್ಗಳನ್ನು ಏನು ಪರ್ಮಿಷನ್ ಕೊಟ್ಟಂತ ಶಾಲೆಗಳನ್ನು ಸೇರಿ ಅಂತ ಇದೆ. ಅಂದ್ರೆ ಎಲ್ಲಾ ಶಾಲೆಗಳು ಬಂದು ರೆಕ್ಟಿಫೈ ಮಾಡಿದಿರಿ ಸ್ವಾಮಿ. ನಿಮ್ಗೆ ನಿಮ್ಮ ಇಲಾಖೆಯವರು ಬಹಳ ಚೆನ್ನಾಗಿ ಅನುದಾನಿತ ಅಂತ ನನಗೆ ಮಾತಾಡಕ್ ಬಿಟ್ರೆ ನಾ ಮಾತಾಡ್ತೀನಿ. ಹೇಳ್ಬಿಟ್ರೆ ಓದ್ಕೊಂಬಿಡಿ ಅಂತ, ಓದ್ಕೊಂಬಿಡಿ ಅಂದ್ರಲ್ಲ. ಹೌದು, ನೀವು ಆಮೇಲೆ ಓದ್ಕೊಂಡಿ ಸರ್, ಕಾಪಿ ಕೊಡಿ. ನೀವು ಕೇಳಿರೋದ್ನ ನಾನು ಓದ್ಬಿಡ್ತೀನಿ, ಆಮೇಲೆ ನೀವು ಹೇಳಿ ದಯವಿಟ್ಟು. ಇಲ್ಲ ಅವರು ರೆಕ್ಟಿಫೈ ಮಾಡ್ದ ಓದ್ಬಿಡಿ ಸರ್, ರೆಕ್ಟಿಫೈ ಮಾಡಿದ. ಹಂಗಾರೆ ಅವರು ತಪ್ಪು ಮಾಡ್ತಾ ಇರ್ಬೋದು. ಕನ್ನಡ ನಿಮ್ ಕಾಲದಾಗ ಹೆಂಗಿತ್ತು, ಕನ್ನಡ ಸಂಸ್ಕೃತಿ ಹೆಂಗಿತ್ತು ಅಂತ ಎಲ್ಲ ಗೊತ್ತಿದೆ ನನಗೆ. ನೀವು ಅದಕ್ಕೆ ಪ್ರಶಸ್ತಿ ಕೊಡ್ಲಾರ್ದಾಗಿದ್ರೆ ನಾವು ಕೊಟ್ಟಿದ್ದೀವಿ, ಅದನ್ನೆಲ್ಲ ಮಾತಾಡೋದ್ಬೇಡ. ಕನ್ನಡ ಮತ್ತು ಸಂಸ್ಕೃತಿ ಸಚಿವರೇ, ನೀವು ಪ್ರಶಸ್ತಿಗಳನ್ನ ಅದನ್ನೆಲ್ಲ ನಾನೆಲ್ಲ ಹೇಳೋದ್ಬೇಡ. ತಾಳ್ಮೆ, ನೀವು ಮಂತ್ರಿಗಳು ಈಗ ಯಾರು ಪ್ರಶಸ್ತಿ ಕೊಡ್ರಿ ಅಧ್ಯಕ್ಷರೇ. ಇದು ಕೋರ್ಟ್ನೊಳಗೆ ಕೇಸ್ ಕೋರ್ಟ್ನೊಳಗೆ ಕೇಸ್ ನಡೆಯುವ. ಅಲ್ಲಿ ಒಬ್ಬ ವಕೀಲರು ಎಲ್ಲ ಶಾಲೆಗಳು ಅಂದ್ರೆ ಏನು ಪದ ಅಂತ ಕೇಳಿದಕ್ಕೆ ನಮ್ಮ ಅಧಿಕಾರಿಗಳು ಅವತ್ತ ಏನ್ ಮಾಡಿದಾರೆ, ಎಲ್ಲಾ ಶಾಲೆಗಳದ್ದು ಅನ್ನೋದಕ್ಕೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗಿ ಒಂದು ನಾವು ಅದನ್ನೇ ಕಳಿಸೋದನ್ನ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಆಗಿದೆ ನಮ್ಮಲ್ಲಿ ಹೇಳ್ತಾ ಇರೋದು ನಮ್ಮ ನಾಮ ನೋಟ್ ಸರ್, ನಾನು ಹೇಳಕತ್ತೀನಿ ಸರ್. ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳು ಅಂತ ಇದೆ, ನೋಟ್ ಶೀಟ್ ಒಳಗ ಎಲ್ಲಾ ಶಾಲೆಗಳಂತ ಇದೆ, ಆದ್ರೆ ಆದೇಶ ಕಾಪಿ ಒಳಗ ಅದು ಎಲ್ಲಾ ಶಾಲೆಗಳು ಬಿಟ್ಟಿದೆ. ಅದಕ್ಕೆ ಅದು ಆಗಿದೆ, ಅದನ್ನ ತಿದ್ದುಪಡಿ ಮಾಡಿದೀವಿ. ನೋಟ್ ಸರ್ ಪ್ರಿಂಟ್ ಸರ್ಕಾರದ ಮೇಲೆ ಬಹಳ ಕೋಪ ಇದೆ. ಅಧಿಕಾರಿಗಳು ಆರಾಮಿದ್ದಾರೆ, ಜನರು ಆರಾಮಿದ್ದಾರೆ, ನಿಮಗ್ ಮಾತ್ರ ಕೋಪ ಇದೆ. ನಮ್ಮ ಪರ ಇದಾರೆ ಅಂತ ನಿಮ್ಗೆ ಇಷ್ಟು ದೊಡ್ಡ ಆದೇಶ, ಸರ್ಕಾರದ ಆದೇಶ ಓದಿಲ್ವಾ? ಡ್ರಾಫ್ಟ್ ಮಾತ್ರ ಒಂದಾಗಿರ್ತದೆ. ಅರಗ ಜನದವರೇ, ನಿಜ ಈಗ ಏನು ಕ್ಷಮೆ ಕೇಳಬೇಕು. ಈಗ ಅವಮಾನ ಮಾಡಿದ್ದಾರೆ. ಯಾವ ಒಂದು ಆದೇಶನ ತಪ್ಪಿತ್ತ ಅದನ್ನು ಮಂತ್ರಿಗಳು ಸರಿಪಡಿಸಿಕೊಂಡು ಅವರ ಡ್ಯೂಟಿಯನ್ನು ಮಾಡಿದ್ದಾರೆ. ನೀವು ಕೂಡ ನಿಮ್ಗೊಂದು ಅವಕಾಶ, ನೀವು ಅವಕಾಶ ನೋಡಿ ನೀವೀಗ ಅವಕಾಶ ಸಿಗುತ್ತೆ. ಅವ್ರು ಅವರು ರೆಕ್ಟಿಫೈ ಮಾಡಿದ್ದಾರೆ. ನೀವು ಹೇಳಿದಾಗೆ ಆಗಿಂದಾಗೆ ಅಧಿಕಾರಿಗಳು ಸಣ್ಣ ಪುಟ್ಟ ತಪ್ಪು ಕೂಡ ಮಾಡಬಾರ್ದು. ಈ ಅಧಿಕಾರಿಗಳಿಗೆ ಅಲ್ಲ ಆಗೆಲ್ಲ ಯಾರಿಗೋ ಮರಣ ದಂಡನೆ ಅಂತ ಪ್ರಿಂಟ್ ಆಗ್ಬಿಡ್ತೈತೆ ಅಂತ ಇಟ್ಕೋ ಕೋರ್ಟಲ್ಲಿ. ಕೋರ್ಟಲ್ಲಿ ಮರಣ ದಂಡನೆ ಅಂತ ಪ್ರಿಂಟ್ ಆಗ್ಬಿಡ್ತೈತೆ.
ನಾನು ಹೇಳ್ತಾ ಇರೋದು ಮಾನ್ಯ ಮಾನ್ಯ ಸಭಾಧ್ಯಕ್ಷ ಆಯ್ತು ಹೇಳಿದಲ್ಲ ಹೇಳಿದ ಕೇಳಿ ಒಂದ್ ಸೆಕೆಂಡ್ ಪ್ರತಿಪಕ್ಷ ನಾಯಕರೇ ಪ್ರತಿಪಕ್ಷ ನಾಯಕ ಒಂದ್ ಸೆಕೆಂಡ್ ಸುದ್ದಿ ಎತ್ತಿದ್ದಾರೆ ಅವರು ಕೋರ್ಟ್ ಸುದ್ದಿ ಬರೀ ಸಣ್ಣ ಸಣ್ಣ ತಗೊಂಡ್ರೆ ಈಗ ಆಯ್ತು ಗಡಿಬಿ ಆಯ್ತು ಸಮಾಧಾನ ಸರ್ ನಾಡಗೀತ ತೆಗೆದಾಕೋದು ಆಯ್ತು ಈಗ ಕೋರ್ಟ್ ಅಲ್ಲಿ ಏನಾಯ್ತು ದಯವಿಟ್ಟು ಹೇಳಿ ಮೊನ್ನೆ ಈಗ ಆಯ್ತು ಈಗ ಲಾ ಮಿನಿಸ್ಟರ್ ಮಾ ಸ್ಟೇಟ್ಮೆಂಟ್ ಆಯ್ತು ನೀವು ಹೇಳಿ ಹೇಳಿದ್ದಾನೆ ಹೇಳಿ ಯಾಕೆ ಹೇಳ್ತೀನಿ ಮತ್ತೆ ಮಧ್ಯಾಹ್ನ ಸಮಾಧಾನ ಮಾಡಿ ವಿರೋಧ ಪಕ್ಷದ ದಿನೇಶ್ ಅವ್ರ ವಿಪಕ್ಷ ಅದನ್ನೇ ಹೇಳಿ ಅಂತ ನಾವೆಲ್ಲ ದೇವರ ಇಲ್ಲಿ ಚರ್ಚೆ ಬೇಡ ಆಯ್ತು ಚರ್ಚೆ ಮಾಡೋ ಚರ್ಚೆ ಜಾಸ್ತಿ ಆಗ್ತದೆ ಆಯ್ತು ಸಮಾಧಾನ ಈಗ ನೀವು ಏನು ಅಲ್ಲ ಬರತ್ ಒಂದ್ ನಿಮಿಷ ಆಯ್ತಪ್ಪ ಈಗ ವಿಷಯ ಏನು ಹೇಳಿದ್ರೆ ಆಯ್ತು ಒಂದ್ ಗಂಟೆ ದೇಶ ಎಲ್ಲ ಜಾನಂದ್ರ ಅವರೇ ಈಗ 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 ಅಲ್ಲ ಒಂದ್ ಸೆಕೆಂಡ್ ಆಯ್ತು ಅಲ್ಲ ಅಲ್ಲ ಒಂದ್ ಸೆಕೆಂಡ್ ಆಯ್ತು ಈಗ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್ ಈಗ ವಿಚಾರ ಏನಿದೆ ಇವತ್ತು ಈಗ ನಮ್ಮ ಮಂತ್ರಿಯವರು ಸ್ಟೇಟ್ಮೆಂಟ್ ಕೊಟ್ಟಾಗೆ ಕೋರ್ಟ್ ಅಲ್ಲಿ ಒಬ್ರು ಕೇಸ್ ಹಾಕಿದಾಗ ಎಲ್ಲಾ ಶಾಲೆಗಳು ಏನಂತ ಹೇಳಿ ಅಲ್ಲ ಒಂದ್ ಸೆಕೆಂಡ್ ಹೇಳ್ತಾರೆ ನಾನು ಯಾಕೆ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಅದಕ್ಕೆ ಜಡ್ಜ್ ನೀವು ಅವ್ರು ಕೇಳ್ಬಿಡಿ ಅವ್ರು ಹೇಳ್ತಾರೆ ಲಾ ಮಿನಿಸ್ಟರ್ ಲಾ ಕೋರ್ಟ್ ಎಲ್ಲ ಹೇಳ್ಬಿಡ್ಲಿ ಅವರು ಆಮೇಲೆ ನೀವು ಜಡ್ಜ್ಮೆಂಟ್ ಕೊಡಿ ಪ್ರಿಯಾಂಕ್ ನೀವು ನಿಮ್ ಜಡ್ಜ್ಮೆಂಟ್ ಯಾಕಂದ್ರೆ ನನ್ನ ಸಮಯ ಕೂತ್ಕೊಳ್ಳಿ ಯಾಕೆ ಮಾಡ್ತೀನಿ ನನ್ನ ಸಮಯ ಆಯ್ತು ಒಂದ್ ಸೆಕೆಂಡ್ ಮಾನ್ಯ ಅಧ್ಯಕ್ಷರೇ ವಿರೋಧ ಪಕ್ಷದ ನಾಯಕರು ಮಾನ್ಯ ಅರಗ್ರವರು ಭಾಳ ಅರಗ್ ಜ್ಞಾನೇಂದ್ರರವರು ಒಂದು ಮಹತ್ವದ ವಿಚಾರವನ್ನು ಸದನದ ಗಮನಕ್ಕೆ ತಂದಿದ್ದಾರೆ. ವಿರೋಧ ಪಕ್ಷವಾಗಿ ಸರ್ಕಾರ ಸಣ್ಣದಾರು ತಪ್ಪು ಮಾಡಿರಲಿ ದೊಡ್ಡದಾರು ತಪ್ಪು ಮಾಡಿರಲಿ ಇಷ್ಟು ಎಚ್ಚೆತ್ತು ಆಯಿತು ಇಷ್ಟು ಎಚ್ಚೆತ್ತು ಗಮನಕ್ಕೆ ತರೋದಕ್ಕೆ ನಿಜವಾಗಿಯೂ ಒಂದು ರೀತಿಯಿಂದ ಸಂತೋಷ. ಆದರೆ ನಮ್ಮ ಕನ್ನಡ ಹಾಗೂ ಸಂಸ್ಕೃತಿ ಮಂತ್ರಿಗಳು ಸಹಿತ ನೀವು ಏನು ತಪ್ಪಾಗಿದೆ ಅನ್ನೋದನ್ನು ಅವ್ರ ಗಮನಕ್ಕೆ ತರೋಕ್ಕಿಂತ ಮೊದಲೇ ಅವರು ಜಾಗೃತರಾಗಿ ತಪ್ಪನ್ನು ನೋಡಿ ಇದನ್ನು ಸರಿಪಡಿಸಿ ಈಗಾಗಲೇ ಆದೇಶವನ್ನು ಹೊರಡಿಸಿದ್ದಾರೆ. ಆ ಹಿನ್ನೆಲೆಯೊಳಗೆ ನೀವು 16ನೇ ತಾರೀಕಿಗೆ ಈ ಆದೇಶ ಹೊರಟಿದೆ, ಆಮೇಲೆ ಈಗ ತಿದ್ದುಪಡಿ ಬಂದಿದೆ. ಅಲ್ಲ ಇರಲಿ, ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲ ಅಧಿಕಾರಿಗಳಿಗೆ ಚಾರ್ಜ್ ಮಾಡಿದ ಮೇಲೆ ಅದನ್ನು ಕರೆಕ್ಷನ್ ಆಗಿದೆ. ಆಯ್ತು, ಅಲ್ಲ ನಾವೇನು ಅದಕ್ಕೆ ನೀವು ಚಾರ್ಜ್ ಮಾಡಿದ್ದು ತಪ್ಪು ಅಧಿಕಾರಿಗಳು ತಪ್ಪು ಅಂತ ಅನ್ನಂಗಿಲ್ಲ. ಆದರೆ ಈಗ ನೀವೇನು ಪ್ರಸ್ತಾಪ ಮಾಡಿದ್ರಿ, ಪ್ರಸ್ತಾಪ ಮಾಡಿದ ತಕ್ಷಣ ಕನ್ನಡ ಸಂಸ್ಕೃತಿ ಮಂತ್ರಿಗಳು
ಆ ತಿದ್ದುಪಡಿಯನ್ನ ನಿಮ್ಮ ಗಮನಕ್ಕೂ ತಂದಿದ್ದಾರೆ. ಏನ್ ದಾರಿ ತಪ್ಪಿಲ್ಲ, ಕ್ಲಿಯರ್ ಆಗಿದೆ ಅಲ್ಲ. ಇಲ್ಲ ಇಲ್ಲ, ಒಂದೇ ತಾರೀಕಿಗೆ ಎಲ್ಲಾ ಶಾಲೆಗಳಲ್ಲಿ ನಾಡಗೀತೆಯನ್ನು ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಗೂ ಸರ್ಕಾರದ ಇಲಾಖೆಗಳು ಹಾಗೂ ನಿಗಮ ಮಂಡಳಿ ಪ್ರಾಧಿಕಾರ ಮುಂತಾದ ಅರೆ ಸರ್ಕಾರಿ ಸಂಸ್ಥೆಗಳ ಅಧಿಕೃತ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಪ್ರಾರಂಭದಲ್ಲಿ ಹಾಡುವುದು ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. ಇದು 1/2/2024 ಆದೇಶ ಆಗಿದೆ. ಇದಾದ ಮೇಲೆ ಇದೇನು ಆಗಿದೆ, ಇದು ಏನೋ ಅಚಾತುರ್ಯ ಯಾರ್ದೋ ಆಗಿದೆ. ಅಂಥವ್ರು ಯಾರು ಅಚಾತುರ್ಯ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬಿಗುವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ತದೆ. ಓಕೆ, ಈಗ ಚುನಾವಣೆ ಇದ್ದಿದ್ದ ಅಧ್ಯಕ್ಷರೇ, ನಮ್ದೇನು ಇರಲಿಲ್ಲ, ಇದು ಕನ್ನಡಕ್ಕೆ ಸಂಬಂಧಪಟ್ಟ ವಿಚಾರ. ನಮ್ಗೇನು ಮಂತ್ರಿಗಳ ಮೇಲೆ ತಾಪ ಏನಿಲ್ಲ, ಮಂತ್ರಿಗಳು ಸ್ವಲ್ಪ ಗಮನ ಹರಿಸಿ ಸ್ವಲ್ಪ ಬಿಗಿ ಮಾಡ್ಲಿ, ಸ್ವಲ್ಪ ಬಿಗಿ ಮಾಡಿದ್ರೆ ಸರಿ ಹೋಗ್ತೈತೆ, ಬಿಗಿ ಮಾಡಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದಷ್ಟೇ. ಇಲ್ಲ ನೋಡಿ, ಏಕಾಏಕಿ ತರಾಚುರಿ ಅಂತ ಅಂದ್ಬಿಟ್ರೆ ಆಡ್ರ. ಮಂತ್ರಿಗಳಿಗೆ ನೀವು ಸಹಕಾರ ಕೊಟ್ಟದಕ್ಕೆ ಎಲ್ಲರಪ್ಪ ನಿಮಗೆ ಧನ್ಯವಾದಗಳು. ಮಂತ್ರಿಗಳು ಸಹಕಾರ ತಾವು ಕೊಟ್ಟಿದ್ದೀರಿ ಇದನ್ನೆಲ್ಲ ನೆನಪು ಮಾಡಿಕೊಂಡು ಸರಿಪಡಿಸ್ಲಿಕ್ಕೆ. ಈಗ